ಈ ವಯಸ್ಸಲ್ಲಿ ಬಂದು ಬೀದಿಗೆ ಬಂದು ವ್ಯಾಪಾರ ಮಾಡ್ಬೇಕು ಅನ್ನೋದು ಕಾರಣ ಏನು ಅಂತ? ಮನ ಸಂಸಾರ ನಮ್ಮ ಜೀವನ, ನಮ್ಗೆ ಶುಗರ್ ಬಿ ಪಿ ಇದೆ, ಮಾತ್ರೆ ತಗೋಬೇಕು. ಅದು ಯಾರು ಕೊಡ್ತಾರೆ? ನಾವೇ ಸಂಪಾದನೆ ಮಾಡಿ ನಾವೇ ತಗೋಬೇಕು. 18 ವಯಸ್ಸಲ್ಲಿ ಎಲ್ಲ ದೇಶನ ಸುತ್ತಿರೋದು, ಎಲ್ಲ ಭಿಕ್ಷಾ ಕಡ್ಪಟ್ಟೆ ಆಡಾಡ್ಸ್ಕೊಂಡು ಭಿಕ್ಷಾ ಮಾಡ್ತಿದ್ದು. ರಾಜ ಪ್ರಶಸ್ತಿ ಬಂತು, 6 ಆಯ್ತು ಅಕಾಡೆಮಿ ಪ್ರಶಸ್ತಿ ಬಂತು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಗ್ರೂಪ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನಿವಾಗ ಗಾಂಧಿ ಬಜಾರ್ ಅಲ್ಲಿ ಇದ್ದೀನಿ. ಇಲ್ಲಿ 90 ಒಬ್ರು ತಾತ, ಸಾರಿ ಇವ್ರನ್ನ ತಾತ ಅನ್ನಕ್ಕೂ ನಂಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಈಗಲೂ ಫುಲ್ ಸ್ಟ್ರಾಂಗ್ ಆಗಿ ಫುಲ್ ಎನರ್ಜೆಟಿಕ್ ಆಗಿ ಒಂದು ವ್ಯಾಪಾರನ ಮಾಡ್ತಾ ಇದಾರೆ. ನಾನಿವತ್ತು ಅವ್ರ ಜೀವನದ ಕತೆ ಕೇಳೋಣ, ಅವ್ರ ವ್ಯಾಪಾರನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಸರ್. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಚನ್ನಮಲ್ಲೇಗೌಡ. ಓಕೆ, ನಿಮ್ಮ ವಯಸ್ಸು ಎಷ್ಟು ಸರ್? 90 ವರ್ಷ. 90 ವರ್ಷ ಹಂಗೆ ಕಾಣದೇ ಇಲ್ಲ, ಈಗಲೂ ಸ್ಟ್ರಾಂಗ್ ಆಗಿ ಕಾಣಿಸ್ತೀರಾ? ನಾವು ಆವಾಗಲಿಂದ 18 ವಯಸ್ಸಲ್ಲಿ ಎಲ್ಲ ದೇಶನ ಸುತ್ತಿರೋದು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಆ ಕಡೆ ಕೇರಳ, ಮಲ್ಕಾಡು, ಎಲ್ಲ ಭಿಕ್ಷಾ ಕಡ್ಪಟ್ಟೆ ಆಡಾಡ್ಸ್ಕೊಂಡು ಭಿಕ್ಷಾ ಮಾಡ್ತಿದ್ದು. ಭಿಕ್ಷಾ ಮನೆ ಮನೆಗೆ ಹೋಗೋದು, ಹೋಗಿ ಆಡಾಡ್ಸೋದು, ಡ್ಯಾನ್ಸ್ ಮಾಡೋದು, ಪದ ಹೇಳೋದು. ಪದ ಅವ್ರು ಭಿಕ್ಷಾ ತಗೊಂಬರ್ತಾರೆ, ಭಿಕ್ಷಾ ಇಸ್ಕೊಳ್ಳೋದು, ಅವ್ರಿಗೆ ನಾವು ಭಂಡಾರ ಇಕ್ಕೋದು, ತಲೆಯಲ್ಲಿ ಗುಂದು ಬೆಳೆಯೋದು, ಮುಂದೆ ಮುಂದೆ ಹೋಗೋದು. ಅದೇ ವ್ಯವಹಾರ ನಮ್ಮದು ಆವಾಗಿಂದ. ಇವಾಗ ಅದು ಬಿಟ್ಟು 35 ವರ್ಷ ಆಯಿತು. ಇದು ಬೆಂಗಳೂರು ಬಂದು ಇಲ್ಲಿ ಬಾಳೆಹಣ್ಣು ವ್ಯಾಪಾರ, ಬಾಳೆಹಣ್ಣು ವ್ಯಾಪಾರ, ಕಲ್ಲಂಗಡಿ, ಆಳು, ಮರಣ, ಎಲ್ಲ ವ್ಯಾಪಾರನೂ ಮಾಡೋದು. ಬಾಡ್ಗ ಮನೆ, ಬಾಡ್ಗ ಅಂಗಡಿ, ಅದೆಲ್ಲ ಮಾಡ್ಕೊಂಡು ಈಗ ಬಾಳೆಹಣ್ಣು ವ್ಯಾಪಾರ ನಮ್ಮ ಮಗ ಮಾಡ್ತವ್ರೆ. ಈಗ ನಾನು ಅಲ್ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ. ಈ ಮರಗಳು ತಗೊಂಡಿದ್ದೀನಿ, ಮರಗಳು ಇಲ್ಲಿ ಹಳ್ಳಿ ಕಡೆ ಹಣ್ಣು ತಗೊಂಬರ್ತೀನಿ. ಗಾಡಿ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಹೋಗಿ ಹಣ್ಣು ತಗೊಂಬರೋದು, ಇಲ್ಲಿ ಕೊಯ್ದು ಮಾರೋದು. ಈ ಜಾಗ ಅಂದರೆ ನಾವು ಕುಂತ್ಕೊಂಬಿಟ್ರೆ ಎಲ್ಲ ಇಟ್ಕೊಂಬಿಡುತ್ತೆ, ಅದರಿಂದ ಇಟ್ಕೊಂಬಿಟ್ರಾಗಲ್ಲ, ತಿರುಗಾಡೋದು, ಬಳಸಾಡೋದು, ಇದು ಕೂತ್ಕೊಂಡು ವ್ಯಾಪಾರ ಮಾಡೋದು, ಬಂದವ್ರಿಗೆ ವ್ಯಾಪಾರ ಕೊಡೋದು, ನಾವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬೇಕು. ಇವಾಗ ಊಟ 2:30 ಊಟ ತಿಂತೀವಿ. ತಿರುಗ ಸಾಯಂಕಾಲ 9-8 ಗಂಟೆ ವ್ಯಾಪಾರ. ಕೆಲಸ ಏನು ಮಾಡಿಲ್ಲ, ಸ್ಟಾರ್ಟ್ ಮಾಡಿದ್ದೆ ವ್ಯಾಪಾರ. ವ್ಯಾಪಾರ ಇದಕ್ಕೆ ಮುಂಚೆಯಿಂದನೂ ಆಲ್ಸೇನ ವ್ಯಾಪಾರನೇ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಯಾವಾಗ ಇವಾಗ ಒಂದು 6-10 ವರ್ಷ 20 ವರ್ಷದಿಂದ ಅಷ್ಟು ಮಾವನಣ್ಣು, ಬಾಳೆಹಣ್ಣು, ಅಲ್ಸಣ್ಣು, ಎಡೆಪಾರು. ಎಲ್ಲಿಂದ ತರ್ತೀರಾ ಈ ಅಲ್ಸಿನ ಎಲ್ಲ? ಇದು ಕುಂಬಳಗೂಡು, ಆರ್ವಳ್ಳಿ, ಬೋಳಾರ ಅಂತ ಐತೆ, ಆರ್ವಳ್ಳಿ ಬೋಳಾರ ಅಂತ ಐತೆ, ಅಲ್ಲಿಂದ ತರ್ತೀನಿ. ಈ ಕಡೆ ಕುಂಬಳಗೂಡು, ಕುಂಬಳಗೂಡಿಂದ ಆಚೆ 5-10 ಕಿಲೋಮೀಟ್ರು, ಅಲ್ಲಿಂದ ಬೆಲ್ಲ ತಗೊಂಬರೋದು. ಎಷ್ಟು ದಿನಕ್ಕೆ ಒಂದ್ಸತಿ ಹೋಗ್ತೀರ ತರಕ್ಕೆ? ನಾವು 4-3 ದಿವಸಕ್ಕೆ ಒಂದ್ಸಾರಿ ತಗೊಂಬರ್ತೀನಿ. ಒಂದ್ಸತಿ ಹೋದ್ರೆ ಎಷ್ಟು ರೂಪಾಯಿ ತಗೊಂಬರ್ತೀರಾ? 4,000-3,000 ತಗೊಂಬರೋದು. ಅದು ಖಾಲಿ ಆಯ್ತು, ಒಂದು ವಾರ ಆಗುತ್ತೆ, ತಿರ್ಗ ಒಂದು ವಾರಕ್ಕೆ ಹೋಗಿ ತಗೊಂಬರೋದು. ಅಲ್ಲೆಲ್ಲ ಖಾಲಿ ಆದ್ರೆ ಇಲ್ಲಿ ಮರ ಮಾಡ್ಕೊಂಡಿದ್ದೀನಿ, ಬೆಂಗಳೂರು ಮರ ಅವ, ಅಲ್ಲಿ ಹೋಗಿ 4 ಕರ್ಕ ಹೋಗಿ ಕಿಡಿಸೋದು, ಕಾಯಿ ಕಿಡಿಸ್ಕೊಂಬರೋದು, ಇದೇ ವ್ಯಾಪಾರ ಮಾಡೋದು. ಸರಿ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಮಾಡ್ತೀರಾ ವ್ಯಾಪಾರನ? ಬೆಳಿಗ್ಗೆ ಆವಾಗ 6 9:30 ಗಂಟೆ ಮಾಡ್ತೀನಿ. ಸರಿ. ಇವಾಗ ಕಮ್ಮಿ, ಬಿಸಿಲು ಜಾಸ್ತಿ, 8-9 ಗಂಟೆ ಆಗುತ್ತೆ ಬರೋದು. 9 ಗಂಟೆ ಸ್ಟಾರ್ಟ್ ಆದರೆ ತಿರುಗಿ ಸಾಯಂಕಾಲ 9 ಗಂಟೆ ವ್ಯಾಪಾರ. ಸರಿ. ಅಂದರೆ ಈ ವಯಸ್ಸಲ್ಲೂ 90 ವರ್ಷ ಅಂತ ಹೇಳಿದ್ರೆ ಈ ವಯಸ್ಸಲ್ಲೂ ಬಂದು ಬೀದಿಗೆ ಬಂದು ವ್ಯಾಪಾರ ಮಾಡಬೇಕು ಅನ್ನೋದು ಕಾರಣ ಏನು ಅಂತ? ಮನ ಸಂಸಾರ ನಮ್ಮ ಜೀವನ, ನಮ್ಗೆ ಶುಗರು ಬಿ ಪಿ ಇದೆ, ಮಾತ್ರೆ ತಗೋಬೇಕು. ಮಾತ್ರೆ ಖರ್ಚು ಒಂದು ತಿಂಗಳಿಗೆ 2,000 ರೂಪಾಯಿ ಬೇಕು, 1,000. ಅದು ಯಾರು ಕೊಡ್ತಾರೆ? ನಾವೇ ಸಂಪಾದನೆ ಮಾಡಿ ನಾವೇ ತಗೋಬೇಕು. ಅವ್ರಿಗೆ ತಿಂದು ಬೀಸ್ ಹಾಕಿದ್ದೀನಿ ಈಗ, ಶುಗರ್ ಮಾತ್ರೆ, ಬಿ ಪಿ ಮಾತ್ರೆ, ಗ್ಯಾಸ್ ಮಾತ್ರೆ. ಅದರಿಂದ ನಾವು ಸಂಪಾದನೆ ಮಾಡಿ ತಗೋಬೇಕು. ಅವ್ರ ಮಕ್ಕಳು ಕೇಳಿದ್ರು, ಒಬ್ಬ ಮಗ, ಅವ್ನ ಸಂಸಾರ, ಅವರು ಗಂಡ ಹೆಡ್ತಿರು, ತಾಯಿ, ಮನೆ ಸಂಸಾರ, ಬಾಡಿಗೆ, ಅವನೊಬ್ಬನ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ.
ಅದನ್ನ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ಗೆ ಆ ಡೆಲ್ಲಿ, ರಾಜಸ್ಥಾನ, ಭೋಪಾಲ್, ಗ್ವಾಲಿಯರ್, ಅಂಡಮಾನ್ ನಿಕೋಬಾರ್, ಪಾಂಡಿಚೇರಿ, ಕನ್ಯಾಕುಮಾರಿ, ಈ ಕಡೆಲ್ಲ ಅದೇ ಪ್ರೋಗ್ರಾಮ್ ನಮ್ಗೆ ಹೇಳ್ದಲ್ಲ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಕಳಿಸ್ತಾರೆ ನಮ್ಮನ್ನ ಗೌರ್ಮೆಂಟು ಅಕಾಡೆಮಿಯಿಂದ ಕಳಿಸ್ತಾರೆ. ಅಲ್ಲಿ ಪ್ರೋಗ್ರಾಮ್ ತೀರಿಸ್ಬಿಟ್ಟು ಬರಾಗ ನಮ್ಗೆ 10,000 15,000 ಅವರು ಕೊಡ್ತಾರೆ. ಈ ರಾಜ್ಯೋತ್ಸವ, ಅಪ್ರೋತ್ಸವ ಡೆಲ್ಲಿಗೆ, ಗೋಲಿಯಾರ್ಗೆ, ಅಂಡಮಾನ್ ನಿಕೋಬಾರ್ಗೆ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಆದ್ರಿಂದ ಈಗ ಅದು ನಮಗೆ ಸಂಬಳ 1,000 ಕೊಡ್ತಾರೆ ಈಗ ಪಿಂಚನ್. ಪಿಂಚನ್ ಅಂದರೆ ಅದೆಲ್ಲ ಅದೇ ಹೇಳಿದ್ರ ಮನೆ ಮನೆ ಹೋಗಿ ಭಿಕ್ಷಾ ಥರ ಮಾಡೋದು ಅಲ್ಲೆಲ್ಲ ಮಾಡ್ಕೋಬಾರದು. ಅದಾಗೋಯ್ತು, ಈಗ ಹೋಗಲ್ಲ. ಯಾ ನಮ್ಮ 20 ವರ್ಷ ಆಗೋದು ನಿಂತೈತೆ ಅದು. ಈಗ ವ್ಯಾಪಾರ ಮಾಡೋದು, ಈಗ ವ್ಯಾಪಾರ ಮಾಡ್ಕೊಂಡು ಅದೇ ರಾಜಸ್ಥಾನ ಇವೆಲ್ಲ ಪ್ರೋಗ್ರಾಮ್ಗೆ ಹೋಗ್ತಿದ್ದು. ಪಿಕ್ಚರ್ ಫಿಲಮ್ ಗೋಂಡ 5-6 ಫಿಲಮ್ಗಳು ಕೊಟ್ಟಿದ್ದೀವಿ. ಕುಮಾರ ರಾಣಿ, ಜನ್ಮದೋಡಿ, ಕರ್ಪೂರದ ಗೊಂಬ, ಈರಪ್ಪ ಇದರಲ್ಲಿ ಪಿಕ್ಚರ್ಗಳು ಕೊಟ್ಟಿದ್ದೀನಿ. ಅದರಿಂದ ನಮಗೆ 2,000 ರೂಪಾಯಿ ಕೊಡ್ತಾರೆ ಗೌರ್ಮೆಂಟ್. ಸರಿ ಸರ್. ಸರ್ ಒಂದಿನಕ್ಕೆ ಅಂದಾಜಿಗೆ ಎಷ್ಟಿನ ಬರ್ತಾರೆ ವ್ಯಾಪಾರಕ್ಕೆ? ಇಲ್ಲಿಗ ಬರ್ತಾರೆ ದಿವಸ ಒಂದು ಬೆಳಿಗ್ಗೆ ಏನೋ ಒಂದು 10-12 ಜನ ಬಂದಿದ್ದಾರೆ. ಎಲ್ಲ ಎಲ್ಲ ಸುಮಾರು ಒಂದು 100 ಜನ ಮೇಲೆ ಬಂದಿದ್ರು. ಅಂದಾಜು ಎಷ್ಟಾಗ್ಬೋದು? ಅದೇ ಒಂದು ದಿವಸಕ್ಕೆ ಇನ್ನು 2,000 1,500 ವ್ಯಾಪಾರ ಆಗುತ್ತೆ. 400-500 ರೂಪಾಯಿ ಕಾಸು ಸಿಗುತ್ತೆ. ಖರ್ಚಿಲ್ಲ ಕಳೆದ 400-500 ಸಿಗುತ್ತೆ. ಈಗಿನ ಯುವಕರುಗಳಿಗೆ ಈಗ ವಿಡಿಯೋ ನೋಡ್ತಿರ್ತ ನಿಮ್ಮನ್ನ ನೋಡ್ತಾರಲ್ಲ ವಿಡಿಯೋದಲ್ಲಿ, ನೀವು ಈ ವಯಸ್ಸಲ್ಲಿ ಕಷ್ಟಪಡ್ತಾ ಇದ್ದೀರಾ, ನಾನು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಅನ್ಕೊಡ್ತಾರೆ ಅನ್ಕೊಂಡು ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅಂತವ್ರಿಗೆ ಏನಾದ್ರು ಕಿವಿ ಮಾತು ಬುದ್ಧಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಮಾಡ್ಬೇಕು ನಾವು ಈಗ ಅದು ಮಾಡಿದೆ ಇನ್ನು ಜೀವನ ಮಾಡಿದೆ ಹೆಂಗಪ್ಪ. ಅವರು ತಾಯಿ ಮಕ್ಕ ಮರಿ ಅವ್ರ ಸೌಲಭ್ಯ ನೋಡ್ಕಂದ್ರೆ ಅವ್ರೇನು ಮಾಡಂಗಿಲ್ಲ. ಅವ್ರು ನಾವು ನೋಡ್ಕೊಂಡ್ಮೇಲೆ ಯಾರು ನೋಡ್ಕೋತಾರೆ? ಅವರು ಮಾಡಲೇಬೇಕು, ನಾವು ಇರೋವರೆಗೆ ಮಾಡಬೇಕು. ಆಮೇಲೆ ಅಂದರೆ ವ್ಯಾಪಾರದಲ್ಲಿ ಇಂಥ ತಪ್ಪುಗಳನ್ನ ಮಾಡಬಾರ್ದು ಅಂತದೇನಾದ್ರು ಇದೆಯಾ? ವ್ಯಾಪಾರ ಚೆನ್ನಾಗಿ ಹೋಗ್ಬೇಕಂದ್ರೆ ಹಿಂಗೆ ಇರಬೇಕು ಅಂತ? ವ್ಯಾಪಾರ ಚೆನ್ನಾಗಿ ಬೇಕಾದ್ರೆ ಮಾತುಕತೆಯಲ್ಲಿ ಚೆನ್ನಾಗಿರ್ಬೇಕು. ಜಗಳ ಮಾಡೋದು ಬರಲ್ಲ ಅನ್ನೋದು, ಕೊಡಲ್ಲ ಹೋಗೋದು ಅವೆಲ್ಲ ಮಾಡೋದು ಗಿರಾಕಿ ಬರಲ್ಲ. ನಮಗೆ ಹಳ ಗಿರಾಕಲ್ಲಿ ಬರ್ತಾರೆ, ಮಾಮೂಲಿ ಗಿರಾಕಲ್ಲು ಬಂದಾಗ ಕೊಡ್ತೀರಿ. ಫಸ್ಟ್ ಗಿರಾಕಿನೂ ಬರ್ತಾರೆ, ಮಾಮೂಲಿ ಗಿರಾಕಿನೂ ಬರ್ತಾರೆ. ಯಾಕಂದ್ರೆ ನಾವು 15 ವರ್ಷದಿಂದ ವರ್ಷಕ್ಕೆ ಒಂದ್ಸತಿ ವ್ಯಾಪಾರ ಇದು ವರ್ಷಕ್ಕೆ 6 ತಿಂಗಳ. ಈಗ ಮನೆ ನಡೀತಿರೋದೆ ಇದರಿಂದ ಈ ವ್ಯಾಪಾರದಿಂದ? ನಮ್ಮ ನೋಡ್ಕೋತೀನಿ ನಿಮ್ಮ ಸಂಸಾರ ನಡೀತಿರೋದು ಈ ವ್ಯಾಪಾರದಿಂದ. ಓಕೆ ಓಕೆ ಸರಿ ಸರ್ ಸರಿ ಸರ್. ನಿಮ್ದ ಲೊಕೇಶನ್ ಎಲ್ಲಿ ಬರುತ್ತೆ, ಅಡ್ರೆಸ್ ಎಲ್ಲಿ ಬರ್ತದ ನಿಮ್ದು ಅಂಗಡಿ? ಅಂಗಡಿ ಅಂಗಡಿ ಇದೆ ಗಾಂಧಿ ಬಜಾರ್. ಗಾಂಧಿ ಬಜಾರ್ ಅಂಗಡಿ ಹಿಂದಗಡೆ ಗೋಡನ್ ಇದೆ, ಹೆಚ್ ವಿ ಸಮಾಜ ಇದು ಹಿಂದಗಡೆ ಗೋಡನ್ ಇದೆ. ಗೋಡನ್ದಿಂದ ತಗೊಂಬರ ಇಲ್ಲಿ ಕೂತ್ಕೊಳ್ಳೋದು. ಅದರಿಂದ ಈ ವ್ಯಾಪಾರ ಮಾಡಿದ್ರೆ ಆರೋಗ್ಯ ಸಿಗುತ್ತೆ. ಮನೆಯಲ್ಲಿ ಗಾಳಿ ಇಲ್ಲ, ಸೆಕೆ ಇಲ್ಲಿ ಜನ ನೋಡ್ಬೋದು, ಗಾಳಿ ಅವ್ರು ಕೂತಿರ್ಬೋದು, ಆರೋಗ್ಯ ಸಿಗುತ್ತೆ. ಮನೇಲಿ ಏನು ಸಿಕ್ಕುತ್ತೆ ಮನೆಗಿದ್ರೆ? ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಮ್ಮ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಮ ವ್ಯಾಪಾರನೂ ಇಂಪ್ರೂವ್ ಆಗಲಿ, ನಿಮ್ಮ ಏನೇನು ಕನಸಿದೆಯಲ್ಲ ನನಸಾಗಲಿ ಅಂತ ಕೇಳ್ತಾಯಿದ್ದೀವಿ. ನಿಮ್ಮ ಆರೋಗ್ಯ ಇನ್ನೂ ಒಳ್ಳೇದಾಗಲಿ, ನೀವು ಇನ್ನೂ 100 ವರ್ಷ ಬರೀ. ಅದು ಹೇಳಿದ್ರಲ್ಲ ನಿಮಗ ವಯಸ್ಸು ಕಾಣಲ್ಲ ಅಂದೇಳಿ. ಅವಳು ಎಷ್ಟು ವಯಸ್ಸು? 55 ವರ್ಷ ವಯಸ್ಸು. ಮದುವೆ ಆದ 5 ವರ್ಷ ಕುಡಿದವ. ನಾನು ಮದುವೆ ಆದ ಅದು 23 ವರ್ಷ ಆಚೆಗೆ, 60 ವರ್ಷಕ್ಕೆ ಲೆಕ್ಕ ಆಗೋದು ಈಗ. 60 ವರ್ಷದ ಮಕ್ಕಳು ಇದ್ದಾರೆ ನಮಗೆ, 5 ಜನ ಮಕ್ಕಳು, 4 ಹೆಣ್ಮಕ್ಳು, ಒಬ್ಬನೇ ಮಗ. ಅವನು 40 ವರ್ಷ ಹಚ್ಕೊಂಡ್ಗೆ ಇವಳಿಗೂ 2 ಗಂಡು, ಮೊಮ್ಮಕ್ಕ 3 ಮಕ್ಕಳು, ಅವಾಗ ಇನ್ನೊಬ್ಬಳಿಗೆ 2 ಮಕ್ಕಳು, ಇನ್ನೊಬ್ಬಳಿಗೆ 2 ಮಕ್ಕಳು, ಒಬ್ಬರು ಸುತ್ತಬಿಟ್ಲು. ಏನಾಗಿತ್ತು? ಗಂಡ ಏನೋ ಮಾಡಿ ಸೀಮೆಣ್ಣ ಹಾಕ್ಬಿಟ್ಟಿಲ್ಲ, ಮೈ ಸೀಮೆಣ್ಣ ಬೇಯಿಸಿ ಹಾಕ್ಬಿಟ್ಟು ಗಂಡ. ನೀವೇನು ಮಾಡಲಿಲ್ಲ? ಮೈಸೂರಿನಲ್ಲಿ ಮಾಡಬೇಕು ಅಂದರು, ಮಾಡಿದ್ರೆ ಏನು ಶಿಕ್ಷೆ, ಜೈಲ್ಗೆ ಹೋಗೋರು ಅವರು.
ನಾನು ಹೇಳಲಿಲ್ಲ. ಹೋಗ್ಬಷ್ಟು ಆಯಿತು, ಅವ್ರು ಸೀಮೆಣ್ಣ ಪಟ್ಟ ಹತ್ಕತ್ತು, ಅದರಿಂದ ಅವ್ರು ಸುತ್ತ ಬಿಟ್ಟು ಅವ್ರು ಹಾಕೋಬಿಟ್ರು ಅಂತ ಕೇಳಿದ್ವಿ. ಕೋರ್ಟ್ ಬರ್ತೀವಿ ಅಂತ ನಾವು ಹೇಳಿದ್ರೆ ಸೀಮೆಣ್ಣ ಹಾಕಿದ್ರು ಅಂದರೆ ಅವಾಗಲೇ ಜೈಲು ಕರ್ಕೊಂಡೋಗೋರು ಅವ್ರ ಕುಟುಂಬನೇ. ಇವಾಗ ಅದು ಮಾಡಲಿಲ್ಲ, ಅವಳು ಪಾಡುಗಳು ಓಡಿ ಸುತ್ತೋಗ್ಬಿಟ್ರು. ಹಣ ಬರ ಏನು ಮಾಡೋಕ್ಕಾಗಲ್ಲ, ಇಂಥದ್ರಲ್ಲಿ ಸಾಯ್ಬೇಕು ಅಂದರೆ ನಾವೇನು ಮಾಡೋಕ್ಕಾಗುತ್ತಂತ. ಅದರಿಂದ ಓದಾಗಿ ಕೆಟ್ಟ ಸಿಗ ಹಾಕಿಬಿಟ್ಟು ಮಾಡಲಿಲ್ಲ. ಅವರೂರು ನರಸೀಪುರ, ಟಿ ನರಸೀಪುರ, ಆ ಊರು ಕಡೆಯವರೆಲ್ಲ ಕೈ ಮುಗಿದು ನಮಗೆ ಈ ಥರ ಮಾಡಿದಿಲ್ಲಪ್ಪ, ಅವನು ಜೈಲಿಗೆ ಕಳಿಸಿದ್ವಿ, ಅವ್ರ ಕುಟುಂಬನೇ ಮುರಿದೋಗೋದು, ನೀವು ಒಳ್ಳೇದು ಮಾಡಿದ್ದೀರಿ ಅಂತ. ಒಳ್ಳೇದು ಬಂತು, ಕೆಟ್ಟದ್ದು ಮಾಡಬಾರ್ದು, ಏನು ಸುಖ ಅವನು ಮಾಡಲಿಲ್ಲ. ಅವರು ಸತ್ತರ ಮಂಗ ಗಂಡ ಅವನ ಇನ್ನೊಂದು ಮುರಿವಾಗ ನಾನೇ ಮದುವೆ ಮಾಡ್ಕೋಬೇಕು. ಅವ್ನ ಸಂಸಾರ ಯಾಕಪ್ಪ ಹಾಳಾಗಲ್ಲ, ಹೋಗೋದು ಹೋಗ್ಬಿಟ್ಲು ಸಂಸಾರ ಮಾಡ್ಬೋದು ಚೆನ್ನಾಗಿ ಅವನೇ. ಸರಿ, ಥ್ಯಾಂಕ್ ಯು ಸೋ ಮಚ್ ಸರ್, ಮಾತ್ರ ಧನ್ಯವಾದಗಳು. ನೋಡಿದ್ರಲ್ಲ 90 ವರ್ಷ ಆಗಿದ್ರು ಈಗಲೂ ಫುಲ್ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಈ ಬಿಸ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ. ನೀವು ಯಾವ ಥರ ಗಾಂಧಿ ಬಜಾರ್ ಕಡೆ ಬಂದಾಗ ಇವ್ರ ಜೊತೆ ಬಂದು ವ್ಯಾಪಾರ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಆಂಕರ್ ಕಿಶೋರ್.